Hello friends, welcome back to my channel. Ili nanu gulab jamun madlike MTR gulab jamun tagondidene. Idana nanu one bowl ige hakolta idene. Next chanagi swalpa swalpave hal hakondu chanagi kalaskolta idene nanu ili. Tira smooth sa agbardu, tira rough sa agbardu, medium hadadalli chanagi nadkolbeku. Avaga enneli hakid kude gulab jamun katta agudilla break agudilla tumba chanda agirtade naviga angadiyalli tagonbartevalla aa tarane irtade tumba chanagi na natkolti. ಅದಕ್ಕೆ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೇನೆ ನಾನು. ಸೊ ಚೆನ್ನಾಗಿ ನಾದ್ಕೊಂಡ್ರೆ ಅದು ಬ್ರೇಕ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಗುಲಾಬ್ ಜಾಮೂನ್ ಬರ್ತದೆ. ಅದನ್ನು ಚೆನ್ನಾಗಿ ನಾದ್ಕೊಂಡು ಒಂದು 10-15 ನಿಮಿಷ ತಟ್ಟೆ ಮುಚ್ಚಿ ಇಡಬೇಕು. ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಮೇಲೆ ಒಂಚೂರು ಎಣ್ಣೆ ಹಾಕಿ ತಟ್ಟೆ ಮುಚ್ಚಿಡುವ ಒಂದು 10-15 ನಿಮಿಷ. ನೆಕ್ಸ್ಟ್ ಇಲ್ಲಿ ನಾನು ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ತಿದ್ದೇನೆ. ಮತ್ತು 1 ಕಪ್ ಅಂದರೆ 1.5 ಕಪ್ ನೀರು ಹಾಕಿದರೆ ಸರಿ ಆಗ್ತದೆ. ಅದೇ ಕಪ್ಪಲ್ಲಿ 1.5 ಕಪ್ಪು ನೀರು ಹಾಕಿದ್ದೇನೆ ನಾನು. ಚೆನ್ನಾಗಿ ಕುದಿಸ್ಬೇಕಿತ್ತು, ಒಂದೆಡೆ ಪಾಕ ಬರಬೇಕು. ಚೆನ್ನಾಗಿ ಕುದಿತಾ ಉಂಟು. ಇದು ಕುದಿತಾ ಇರಬೇಕಾದ್ರೆ ಸ್ವಲ್ಪ ಒಂದೆರಡು ಏಲಕ್ಕಿಯನ್ನು ನಾನು ಜಜ್ಜಿಬಿಟ್ಟು ಹಾಕ್ತಿದ್ದೇನೆ. ಇದು ಒಂದೆಳೆ ಪಾಕ ಆಗಿದೆ. ಸೊ ಇದನ್ನು ಸೈಡಿಗೆ ಇಡುವ, ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ನೆಕ್ಸ್ಟ್ ಗ್ಯಾಸಲ್ಲಿ ನಾನೊಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ ನಾನಿಲ್ಲಿ. 10-15 ನಿಮಿಷ ಆಗಿದೆ. ಇನ್ನೊಂದ್ಸತಿ ಚೆನ್ನಾಗಿ ನಾದ್ಕೊಂಡು ಜಾಮೂನ್ ಹದಕ್ಕೆ ರೌಂಡ್ ರೌಂಡ್ ಮಾಡ್ಕೊಂಡು ತೆಗೆದಿಡುವ. ಅಲ್ಲಿ ಎಣ್ಣೆ ಕಾಯ್ತಾ ಇರಬೇಕಾದ್ರೆ ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಫಸ್ಟಿಗೆ ಒಂದ್ಸತಿ ಜೋರಿಡಿ, ಮತ್ತು ಸಿಮ್ಮಲ್ಲಿಟ್ಟು ಒಳಗಿಂದೆಲ್ಲ ಬೇಯೋದಿಲ್ಲ, ಇಲ್ಲಾದರೆ ಪಕ್ಕನೆ ಕೆಂಪಾಗಿ ಬಿಡ್ತದೆ. ತುಂಬ ಟೇಸ್ಟಾಗಿತ್ತು, ಸ್ವಲ್ಪ ಸಹ ಬ್ರೇಕ್ ಆಗಲಿಲ್ಲ. ಚೆನ್ನಾಗಿ ನಾದ್ಕೊಂಡಿಟ್ಟಿದ್ವಲ್ಲ, ಸೊ ನಾವು ಅಂಗಡಿಯಲ್ಲೆಲ್ಲ ಮಾಡ್ತೇವಲ್ಲ ಅದೇ ರೀತಿಯಾಗಿತ್ತು. ಅದೇ ಟೇಸ್ಟ್, ಸಕ್ಕರೆ ಎಲ್ಲ ಪಾಕ ಎಲ್ಲ ಕರೆಕ್ಟಾಗಿತ್ತು. ತುಂಬ ಟೇಸ್ಟಾದ ಗುಲಾಬ್ ಜಾಮೂನ್ ರೆಡಿಯಾಗಿತ್ತು ಫ್ರೆಂಡ್ಸ್. ನೀವು ಸೊಮ್ಮೆ ಟ್ರೈ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ಇಲ್ಲೆಲ್ಲ ರೋಲ್ ರೋಲ್ ಮಾಡಿಟ್ಕೊಂಡಿದ್ದೇನೆ, ರೌಂಡ್ ಮಾಡಿಟ್ಕೊಂಡಿದ್ದೇನೆ ಜಾಮೂನೆಲ್ಲ. ಅಲ್ಲಿ ಎಣ್ಣೆ ಸಹ ಕಾಯ್ತಾ ಉಂಟು. ಇಲ್ಲಿ ಎಣ್ಣೆ ಕಾದಿದೆ, ಚೆನ್ನಾಗಿ ಒಂದೊಂದೇ ಹಾಕ್ಕೊಳ್ಳುವ. ತುಂಬ ಟೇಸ್ಟಾದ ಗುಲಾಬ್ ಜಾಮೂನ್ ರೆಡಿ ಆಗ್ತದೆ. ಎಣ್ಣೆ ಕಾಯ್ತಾ ಇರಬೇಕಾದ್ರೆ ಎಲ್ಲ ಹಾಕ್ತಾ ಇದ್ದೇನೆ, ಚೆನ್ನಾಗಿ ಕಾಯಿಸ್ಕೊಳ್ಳೋದು. ಅಲ್ಲಿ ಪಾಕ ಸಹ ರೆಡಿಯಾಗಿದೆ. ಈ ಥರ ಸ್ವಲ್ಪ ಕೆಂಪಾಗಿ ಕಡು ಕೆಂಪಾಕಾರಕ್ಕೆ ಬರ್ತದದು. ಸೊ ಸಿಮ್ಮಲ್ಲಿಡಬೇಕು, ಒಳಗಿಂದೆಲ್ಲ ಬೇಯಬೇಕಲ್ಲ. ಸೊ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇದಾಗಿದೆ, ಚೆನ್ನಾಗಿ ಬೆಂದಿದೆ, ಕಾದಿದೆ. ಸೊ ಇದನ್ನೊಂದು ಬೌಲಿಗೆ ತೆಗೆಯುವ. ಇದು ಸಹ ಪಾಕ ಸಹ ಚಪ್ಪೆ ಆಗಿದೆ. ಸೊ ಇದಕ್ಕೆ ನಾವು ಕಾಯಿಸಿ ತೆಗೆದಿಟ್ಟ ಜಾಮೂನನ್ನು, ಗುಲಾಬ್ ಜಾಮೂನನ್ನು ಹಾಕ್ಕೊಳ್ಳುವ. ಒಂದು ಸ್ವಲ್ಪ ಹೊತ್ತು ಬಿಡಬೇಕು,
ಅವಾಗ ಅದಕ್ಕೆಲ್ಲ ಹಿಡ್ಕೊಳ್ತದೆ ಒಂದು ಹತ್ತರಿಂದ 15 ನಿಮಿಷ ಎಲ್ಲ ಪಾಕ ಎಲ್ಲ ಹಿಡ್ಕೊಳ್ತದೆ. ಹಿಡ್ಕೊಂಡಿದ್ದೆ ನೋಡಿ, ತುಂಬ ಟೇಸ್ಟಿಯಾದ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನಾನೊಂದು ಅರ್ಧ ಗಂಟೆ ನಂತರ ತೆಗೆದಿದ್ದೇನೆ ನೋಡಿ, ಒಳಗಡೆ ಎಲ್ಲ ಬೆಂದಿದ್ದೆ, ಒಂದು ಸ್ವಲ್ಪ ಸಹ ಬ್ರೇಕ್ ಆಗಲಿಲ್ಲ. ತುಂಬ ಸಾಫ್ಟಾದ ಗುಲಾಬ್ ಜಾಮೂನ್ ರೆಡಿ, ಸ್ವೀಟ್ ಎಲ್ಲ ಸರಿಯಾಗಿತ್ತು. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇನ್ನೊಮ್ಮೆ ಸಿಗುವ ಇನ್ನೊಂದು ರೆಸಿಪಿಯೊಂದಿಗೆ. ರುಚಿ ರುಚಿಯಾದ ಗುಲಾಬ್ ಜಾಮೂನ್ ರೆಡಿ.